ಯಶಸ್ಸು ಎಂದು ಆಕಸ್ಮಿಕವಲ್ಲ, ಪರಿಶ್ರಮದ ಫಲ, ಅಧ್ಯಯನದ ಜೊತೆ ಶ್ರದ್ಧೆಯೂ ಕಾರಣ. ಮೂರನೇ ವಿಭಾಗದ ಜನರ ಅಕೌಂಟಬಿಲಿಟಿ ಕೂಡ ಮುಂದಿನ ಮತ ಕೇಳಕ್ಕಲ್ಲ. ನೀವು ನನಗೆ ಇನ್ನೊಂದು 10 ವರ್ಷ ಅವಕಾಶ ಕೊಟ್ಟಿದ್ದೀರಿ. ಈ ತಾಲೂಕಿನ ಜನಹಿತ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆ ಉಳಿಸತಕ್ಕಂತ ಕಾರ್ಯಗಳನ್ನು ಮಾಡಿದ್ದೀನಿ ಅನ್ನೋ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ಉತ್ತರವನ್ನು ಕೊಡ್ತೀನಿ ಅಂತ ನಿರ್ಣಯದೊಳಗೆ ಒಂದು ಒಂದೂವರೆ ತಾಸು ಈ ಭಾಗದ ಜನ ನನ್ನ ವಿರೋಧಿಗಳು ಸಹಿತ ಅವರ ಅಂತರಾಳದಿಂದ ಒಪ್ಪಿಕೊಬೇಕು. ಇಂತಹ ಪ್ರಬುದ್ಧ ನಿರ್ಣಯ ರಾಜಕಾರಣವನ್ನ ಇಲ್ಲಿ ನೋಡಿ ಕಲಿಬೇಕು ಅನ್ನುವಂತ ಚಿಂತನೆಯನ್ನು ಈ ಪ್ರದೇಶ ಕೊಡ್ತಕ್ಕಂಥ ಪ್ರಯತ್ನ ನಾನು ಮುಂದಿನ ನಿರ್ಮಾಣದಲ್ಲಿ ಮಾಡೋಣ. ಯಾರು ನೀವು ನಿಂಬೆಯನ್ನು ಅತಿ ಹೆಚ್ಚು ಬೆಳೆತಿದ್ರೆ ನೀವು ಯಾರು ಕೇಳಿದ್ರೆ ನಾನು ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡಿರ್ತೇನೆ. ಒಂದೊಂದು ಅಭಿವೃದ್ಧಿ ಮಂಡಳಿ ಮಾಡಬೇಕಾದ್ರೆ ದಶಕಗಳ ಹೋರಾಟ ಆಗಿವೆ. ಇವತ್ತೇ ನಮ್ಮ ವಿಧಾನಸಭೆ ಅಧ್ಯಕ್ಷರಾದ ಕಾಗೇರಿ ಅವರು ಒಂದು ಅಡಿಕೆ ಅಭಿವೃದ್ಧಿ ಮಂಡಳಿ ಮಾಡಲಿಕ್ಕೆ 30 ವರ್ಷ ಆಯಿತು ಹೋರಾಟ ಮಾಡ್ತಾರೆ. ಅದಾಗಿಲ್ಲ ಸಿರಸಿ ಭಾಗದವರು ಗುಲ್ಬರ್ಗಾ ಭಾಗದ ಇನ್ನು ದಿಗ್ಗಜರ ಕರಿತೀನಿ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಧರ್ಮಸಿಂಗ್ ಸಾಹೇಬ್ರನ್ನ 9-10 ವರ್ಷ ತೊಗರಿ ಬೆಳೆಗಾರರಿಗಾಗಿ ಹೋರಾಟ ಮಾಡಿ ತೊಗರಿ ಅಭಿವೃದ್ಧಿ ಮಂಡಳಿ ಮಾಡಿದ್ರಲ್ಲಿ ಡಿ ಕೆ ತಾರಾದೇವಿ ಅಂತವರು ಡಿ ಪಿ ಚಂದ್ರೇಗೌಡಂತವರು ಚಿಕ್ಕಮಗಳೂರು ಭಾಗದಲ್ಲಿ ಕಾಫಿ ಅಭಿವೃದ್ಧಿ ಮಂಡಳಿ ಅವರ ಹಿರಿಯರಿಂದ ಹೋರಾಟ ಮಾಡಿ ಬ್ರಿಟಿಷರ ಕಾಲದಲ್ಲಿ ಒಂದು ಕಾಫಿ ಅಭಿವೃದ್ಧಿ ಮಂಡಳಿ ರಾಜ್ಯದಲ್ಲಿ ಬಂದಿತ್ತು ಅಸ್ತಿತ್ವಕ್ಕೆ. ಅದು ಇಡೀ ವರ್ಲ್ಡ್ ವೈಡ್ ನೆಟ್ವರ್ಕ್ ಆಗಿ 40-60-70 ವರ್ಷಗಳಿಂದ ಇವತ್ತು ಬೆಳೀತಾ ಇದೆ. ನಾನಿವತ್ತು ಆ ಸಸಿಯನ್ನ ನೆಟ್ಟಿದ್ದೀನಿ. ಬಹಳ ಮಂದಿ ಕೇಳ್ತಾರೆ ನಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಏನ್ ಲಾಭ ಆಗ್ಯದ ಅಂತ ಹೇಳಿ. ಏನ್ ಲಾಭ ಆಗ್ಯದ ಕೇಳಿದ್ರೆ ನಿಂಬಿಗೆ ಒಂದು ಸ್ಟೇಟಸ್ ಸಿಗ್ತದೆ. ಒಂದು ಬೆಳೆಗೆ ಸ್ಥಾನಮಾನ ಸಿಗುವುದು ಬಹಳ ಮಹತ್ವದ್ದು. ಅದಾದ ಬಳಿಕ ಜಿ ಐ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಅತ್ಯಂತ ಮಹತ್ವದ ನಿರ್ಣಯವನ್ನ ಇವತ್ತು ಮದ್ರಾಸ್ ಮುಖಾಂತರ ಚೆನ್ನೈದಿಂದ ನಾನು ಆರ್ಡರ್ ಮಾಡಿಸ್ತಾ ಇದ್ದೀನಿ. ಇಡೀ ಪ್ರಪಂಚದಲ್ಲಿ ನಿಂಬೆಯನ್ನ ಇಂಡಿ ಹೆಸರು ಮುಖಾಂತರ ಕೊಡ್ಬೇಕು, ಬ್ರ್ಯಾಂಡ್ ಇಂಡಿ ನಿಂಬೆ ಆಗ್ಬೇಕನ್ನುವಂತ ಚಿಂತನೆಯಿಂದ ಅಭಿವೃದ್ಧಿ ಮಂಡಳಿಯನ್ನ ಮರುಪರಿಪರ್ಕ ಚಿಂತನೆ ಮಾಡಿದ್ದೀನಿ. ಅದು ಮುಂದಿನ ನಿರ್ಮಾಣದಲ್ಲಿ ಹೊಸ ವಿಧದಲ್ಲಿ ವಹಿತಕ್ಕಂಥ ಪ್ರಯತ್ನಗಳನ್ನು ಮಾಡೋಣ. ಒಂದು ಅಭಿವೃದ್ಧಿ ಮಂಡಳಿಯನ್ನು ಕಟ್ಟಿದ್ದೀನಿ ಅಂದ್ರೆ ಅದು ದೂರದೃಷ್ಟಿ ಬಹಳ ವಿಶಾಲವಾದಂತಹ ದೃಷ್ಟಿಕೋನದಲ್ಲಿ ಬೆಳೆಸತಕ್ಕಂಥ ಪ್ರಯತ್ನವನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡೋಣ. ಅದರ ಜೊತೆಗೆ ರಾಜ್ಯ ಮಟ್ಟದ ಮಂಡಳಿಯನ್ನ ಬೆಂಗಳೂರೊಳಗೆ ಆಫೀಸ್ ಮಾಡಿ ಇಟ್ಕೋಬಹುದಾಗಿದೆ. ಆದ್ರೆ ಇಂಡಿಯನ್ ನಗರಕ್ಕೆ ಬರಬೇಕದು. ಮಿನಿ ವಿಧಾನಸೌಧ ಒಂದು ಸ್ಟೇಟ್ ಲೆವೆಲ್ ಬೋರ್ಡ್ ಆಗ್ಬೇಕು ಅನ್ನೋ ಚಿಂತನೆಯಿಂದ ಒಂದು ಮಿನಿ ವಿಧಾನಸೌಧ ಬಹಳ ಕಡೆ ಬೇರೆ ಕೊಟ್ಟಿದ್ರೆ ನಾನು ಹೆಂಗ್ ಬಿಟ್ಟಿದ್ದೀನಿ ಅಂತ ಕೇಳಿದ್ರೆ ಮುಂದೆ ಅದು ರಾಜ್ಯ ಮಟ್ಟದ ಅಭಿವೃದ್ಧಿ ಮಂಡಳಿಯ ಒಂದು ಆಫೀಸ್ ಆಗಿರ್ಬೇಕು. ನಾನು ಈ ತಾಲೂಕ ಒಂದು ಜಿಲ್ಲೆ ಮಾಡ್ಬೇಕು ಅನ್ನೋ ಚಿಂತನೆಯಿಂದ ಅಭಿವೃದ್ಧಿಯನ್ನು ಮಾಡಿದ್ದೀನಿ. ಅದು ಜಿಲ್ಲಾಧಿಕಾರಿ ಆಫೀಸ್ ಆಗ್ಬೇಕು ಅನ್ನೋ ಚಿಂತನೆಯಿಂದ ನಾನು ಅದನ್ನು ಕಟ್ಟಿದ್ದೀನಿ. ನಮ್ಮ ದೂರದೃಷ್ಟಿ ಯಾವ ರೀತಿ ಇರಬೇಕು ಅಂತ ಕೇಳಿದ್ರೆ ಅಂದ್ರೆ ಇವತ್ತು ನಟ ಶಶಿ ಮುಂದಿನ ನಿರ್ಮಾಣದಲ್ಲಿ ಹೆಮ್ಮರವಾಗಿ ಬೆಳೆದರೂ ಸಹಿತ ಅದು ಆಶ್ರಯವನ್ನ ಯಾವ ರೀತಿ ನೀಡ್ತದೆ ಅನ್ನುವಂತ ಚಿಂತನೆಯ ದೂರದೃಷ್ಟಿ ರಾಜಕಾರಣವನ್ನ ಇಲ್ಲಿ ಪ್ರತಿಬಿಂಬಿಸತಕ್ಕಂಥ ಚಿಂತನೆಯನ್ನು ಮಾಡಿದ್ದೀನಿ. ಅದು ಭವಿಷ್ಯದ ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿದೆ. ಕೃಷಿ ವಿಜ್ಞಾನ ಕೇಂದ್ರ, ಮಿನಿ ವಿಧಾನಸೌಧ, ನಿಂಬೆ ಅಭಿವೃದ್ಧಿ ಮಂಡಳಿ, ಕೃಷಿ ಡಿಡಿಟು ಆಫೀಸ್, ಹೀಗೆ 10 ಹಲವು ಯೋಜನೆಗಳನ್ನ ಈ ತಾಲೂಕಿಗೆ ಮುಂದಿನ ನಿರ್ಮಾಣದಲ್ಲಿ ರೈಲ್ವೆ ಲೈನ್ ಅದ, ನ್ಯಾಷನಲ್ ಹೈವೇಗಳದಾವ, ಇನ್ನೊಂದು ನ್ಯಾಷನಲ್ ಹೈವೇ ಮಾಡ್ತಾ ಇದ್ದೀವಿ. ಭವಿಷ್ಯದಿಂದ ಜಿಲ್ಲೆ ಮಾಡಕ್ಕೆ ಎಲ್ಲ ಪೂರಕವಾದಂತ ವಾತಾವರಣ ಸೃಷ್ಟಿ ಮಾಡಿ ಮುಖಾಂತರ ನಾಳೆ ಅಳತೆಗಳು ಬಂದ್ರೆ ಜಿಲ್ಲೆ ಮಾಡುದು. ಈ ಜಿಲ್ಲೆಯಲ್ಲಿ ಇನ್ನೊಂದು ಪ್ರಶ್ನೆ ಬಂದ್ರೆ 12-13 ತಾಲೂಕಾಗಿವೆ. ಯಾವಾಗ ಮೊದಲೇ ನಿಂತದ ಕೇಳಿದ್ರೆ ಅದು ಇಂಡಿಯನ್ ಇಲ್ಲಂಗ ಇವತ್ತು ಆ ವಾತಾವರಣ ಸೃಷ್ಟಿ ಮಾಡ್ಬೇಕಾಗ್ತದೆ. ನಾವು ಇವತ್ತೇ ನಿರ್ಣಯ ಮಾಡಿ ಬಿಡಿದ್ರೆ ಆಗೋದಿಲ್ಲ. ಆ ಸಸ್ಯನ ನೆಟ್ಟಿದ್ದೀನಿ ನಾನು, ನನ್ನ ಉದ್ಯೋಗಿ ಜಿಲ್ಲಾ ಮಾಡ್ತೀನಿ ಅಂತ ಹೇಳಿಲ್ಲ. ಆದ್ರೆ ಒಂದು ದಿನ ಕರ್ನಾಟಕದ ಸರ್ಕಾರ ಒಂದು ನಿರ್ಣಯ ಮಾಡ್ತಕ್ಕಂತ ಸಂದರ್ಭ ಬರ್ತದೆ. ಇಂಡಿಯನ್ ಇನ್ನೊಂದು ಜಿಲ್ಲೆ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದ್ದೀನಿ. ಆ ಸಮಾಧಾನ ಸಂತೃಪ್ತಿ ನನಗದೆ. ನಾನು ನನಗೆ ರಾಜಕಾರಣ ಮಾಡ್ತಕ್ಕಂತ ಅವಕಾಶ ಇರಲಿಲ್ಲ. ಯಾವ ಭೀಮಾ ಶಂಕರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬರ ಕಮಾನ್ ನನಗೆ 40 ವರ್ಷಗಳಿಂದ ಯಾವ ಪುಣ್ಯಾತ್ಮಕ ಕಾಯಕಲ್ಪನೆ ಇರಲಿಲ್ಲ. ನಾನು ಅದನ್ನ ಈ ತಾಲೂಕಿನ ಮಹಾಜನತೆಗೆ ಸಿಂದಗಿ ಮತ್ತು ಇಂಡಿ ಭಾಗದ ಜನ 16,439 ಜನ ಏನು ಸದಸ್ಯರಿದ್ದಾರೆ, 5,000ಕ್ಕಿಂತ ಹೆಚ್ಚಿನ ಜನ ಏನು ಸತ್ತು ಸ್ವರ್ಗದೊಳಗಿದ್ದಾರೆ, ಅವರ ಆತ್ಮಕ್ಕ ಶಾಂತಿ ನೀಡಬಹುದು. ಭೀಮಾಶಂಕರ ಸರ್ಕಾರಿ ಸಕ್ಕರೆ ಕಾರ್ಖಾನೆಯನ್ನ ನನ್ನ ಹೃದಯದೊಂದು ಭಾಗವನ್ನು ಕಳ್ಕೊಂಡು ಆ ಕಾರ್ಖಾನೆ ಕಟ್ಟಿದ್ದೀನಿ ಅನ್ನುವಂತ ಸಮಾಧಾನ ನನಗದೆ. ಆ ರೇಖೆ ಹೆಂಗ್ ಕೊಟ್ಟಿದ್ದೀನಿ ಅಂತ ಕೇಳಿದ್ರೆ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಯಾವ್ದಾದ್ರು ಸಕ್ಕರೆ ಕಾರ್ಖಾನೆ FRPಗಿಂತ ನಮ್ದೇನೊಂದು ರಿಕವರಿ ಇರ್ತದೆ, ಆ ರಿಕವರಿ ಮುಖಾಂತರ FRP ಫಿಕ್ಸ್ ಆಗ್ತದೆ, ಕೇಂದ್ರ ಸರ್ಕಾರ ಏನು ನಿಗದಿ ಮಾಡ್ತದೆ ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಅಂತ ನಿರ್ಣಯ ಮಾಡಿದ್ದೀನಿ. ಇದು ರೈತ ಪರವಾದಂತ, ಕಬ್ಬು ಬೆಳೆಗಾರ ಪರವಾದಂತ,
ಇವತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ 10,000 ಜನರಿಗೆ ಉದ್ಯೋಗಾವಕಾಶವನ್ನು ಭೀಮಾ ಸಂಘ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೂಲಕ ನೀಡಿದ್ದೀವಿ. ನ್ಯಾಷನಲ್ ಹೈವೇದಾಗ ಹೋಗ್ಬೇಕಾದ್ರೆ ಬಹಳ ಕಮಾನಂದ ಇದೆ. ಈ ವರ್ಷ ಅತಿ ಹೆಚ್ಚು ಕ್ರಶಿಂಗ್ ಮಾಡಿದೀವಿ. ಮುಂದಿನ ದಿನಮಾನದಲ್ಲಿ ಎಥನಾಲ್ ಡಿಸ್ಟಿಲರಿ ಇವೆಲ್ಲ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ನಮ್ಮಂತವ್ರದ್ದು ನಿರಾಣಿ ಅಂತ ಒಂದು ಕೆಲವೇ ಫ್ಯಾಕ್ಟರಿಗಳು ಕೆ ಬಿ ಒಳಗೆ ಏನು ಹೆಸ್ಕೋಮಕ್ಕೆ ನಾವೆಲ್ಲ ವಿದ್ಯುತ್ ಅನ್ನ ಸಪ್ಲೈ ಮಾಡ್ತೀವಿ. ಒಂದು ಯೂನಿಟ್ಗೆ 3.82 ರೂಪಾಯಿ ಐತೆ ಮೊದಲೇ, ನಾವಿವತ್ತು 6.24 ರೂಪಾಯಿ. ಆ ಕಾರ್ಖಾನೆ ಯಾವ ರೀತಿ ಲಾಭ ಮಾಡಿಸಿದ್ದೀನಿ ಅಂದ್ರೆ ಪ್ರತಿ ವರ್ಷ 8-9 ಕೋಟಿ ರೂಪಾಯಿ ಕೋಶದೊಳಗೆ ಪವರ್ ಸಪ್ಲೈದಿಂದ ನಮಗೆ ಬರ್ತಿದ್ವು. ಆದ್ರೆ ಈ ವರ್ಷ 21 ಕೋಟಿ ರೂಪಾಯಿ ಆ ಸಕ್ಕರೆ ಕಾರ್ಖಾನೆಗೆ ಬರ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಒಂದು ಸಕ್ಕರೆ ಕಾರ್ಖಾನೆಯನ್ನ ಆದಾಯವನ್ನ ಹೆಚ್ಚಿಸಬೇಕಾದ್ರೆ ಏನೆಲ್ಲ ನಿರ್ಣಯಗಳನ್ನು ಮಾಡಬೇಕಂತ ಮಾಡಿದೀವಿ. ಅದ್ರ ಜೊತೆಗೆ ಮೊಲಾಸಿಸ್, ಕರ್ನಾಟಕದ ಅತಿ ಹೆಚ್ಚು ಮೊಲಾಸಿಸ್ ರೇಟ್ ಮಾಡಿದವ್ರು ನಾವು. ಅದು ಯಾರಿಗಂದ್ರೆ KMF ಮುಖಾಂತರ. ನಾನು ಬಾಲಚಂದ್ರ ಜಾರಕಿಹೊಳಿ ಏನ್ ನಮ್ ಗೆಳೆಯದನ್ನ ಅವನಿಗೆ ಧನ್ಯವಾದ ಹೇಳ್ತೀನಿ. ನಾನು ಯಾಕದನ್ನ ಹೇಳ್ತೀನಿ ಅಂತ ಕೇಳಿದ್ರೆ ಅತಿ ಹೆಚ್ಚು ರೇಟ್ ಮೊಲಾಸಿಸ್ ದವರು ಬೇರೆಯವ್ರು ಕೊಟ್ಟಿದ್ದೇವೆ ಅಂದ್ರೆ ಅಷ್ಟು ರೇಟ್ ಬರ್ತಿರ್ಲಿಲ್ಲ. KMF ದವ್ರು ಏನಾದ್ರೆ ಇವತ್ತ ಧಾರವಾಡದೊಳಗೆ ಅವ್ರದೊಂದು ಯೂನಿಟ್ ಅದ ಅಲ್ಲಿಗೆ ಮೊಲಾಸಿಸ್ ಹೋಗಿರ್ತಕ್ಕಂತ ಪ್ರಯತ್ನ ಮಾಡಿದೀವಿ ನಾವು. ಸೊ ಈ ಲಾಭಗಳನ್ನ ವಿಭಾಷಕ ಸಕ್ಕರೆ ಕಾರ್ಖಾನೆ ಮಾಡ್ತಕ್ಕಂತ ಪ್ರಯತ್ನವನ್ನು ಮಾಡಿದೀವಿ. ಸೊ ಒಟ್ಟಾರೆ ಅನೇಕ ಯೋಜನೆಗಳನ್ನ ಈ ಪ್ರದೇಶಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡಿದೀವಿ. ಅದರ ಜೊತೆಗೆ ತಡವಲ್ಗ